ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಶನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ತೆಂಗಿನಕಾಯಿ ಬೆಲ್ಲದ ಲಾಡ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ತುರಿದಿರುವಂಥ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಒಂದು ಕಪ್. ಹಾಗೆ 2-3 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕಾಯಿಯಲ್ಲಿ ನೀರಿನ ಅಂಶ ಇರುತ್ತೆ. ಹಾಗಾಗಿ ನಂತರ ಒಂದು ಪ್ಯಾನಲ್ಲಿ 1/2 ಕಪ್ಪಷ್ಟು ಬೆಲ್ಲ, ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು, 2-3 ಚಮಚ ನೀರು ಹಾಕ್ಕೊಂಡು ಪಾಕ ತಯಾರಿಸ್ಕೊಳ್ಳಿ. ಪಾಕ ಹೀಗೆ ಕುದಿ ಬಂದ ತಕ್ಷಣವೇ ಇದಕ್ಕೆ ರುಬ್ಬಿಕೊಂಡಿರುವಂಥ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಚೂರಿಚೂರು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀವಿ, ಬೇಡ ಅಂದರೆ ಹಾಕ್ಕೊಳ್ಳದೇ ಕೂಡ ಇರ್ಬೋದು. ಆಲ್ರೆಡಿ ನಾವು ಏಲಕ್ಕಿನ ರುಬ್ಕೊಳ್ಳೋಕೆ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಇಷ್ಟ ಇಲ್ದಿರೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಈ ರೀತಿಯಾಗಿ ತಳ ಬಿಡೋಕ್ಕೆ ಶುರು ಮಾಡಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಆರಲು ಬಿಡಿ. ನಂತರ 2 ಚಮಚ ತುಪ್ಪ, ಗೋಡಂಬಿ, ದ್ರಾಕ್ಷಿ ಅಥವಾ ನಿಮ್ಗೆ ಇಷ್ಟ ಆದರೆ ಬಾದಾಮಿಯನ್ನು ಕೂಡ ಹಾಕ್ಕೊಂಡು ಒಗ್ಗರಣೆಯನ್ನು ತಯಾರಿಸ್ಕೊಳ್ಳಿ. ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೋಬೋದು. ಇದನ್ನು ಕಾಯಿ ಮತ್ತು ಬೆಲ್ಲದ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸಣ್ಣ ಸಣ್ಣ ಉಂಡೆಗಳನ್ನು ತಯಾರಿಸ್ಕೊಳ್ಳಿ. ಹೀಗೆ ತಯಾರಾಗುತ್ತೆ ಈಸಿ ಆಗಿರುವಂಥ ಹಾಗೆ ರುಚಿಯಾಗಿರುವಂಥ ಕಾಯಿ ಬೆಲ್ಲದ ಉಂಡೆ. ಈ ರೆಸಿಪಿನ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿಯಾದ ರೆಸಿಪಿಗಳೊಂದಿಗೆ. ಅಲ್ಲಿವರೆಗೂ ಧನ್ಯವಾದ.